ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಜುಡಿಷರಿಯಲ್ಲಿ ನೇಮಿತ್ತು ಈ ನೇಮಕಾತಿಯ ಕುರಿತಾದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇವೆ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಹುದ್ದೆಯ ಹೆಸರು ಆದೇಶ ಜಾರಿಕಾರರು. ಹುದ್ದೆಗಳು 17 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ವೇತನ ಶ್ರೇಣಿ 19,950 ಈ ರೀತಿಯಾಗಿ ನಿಮ್ಮ ಇನ್ಕ್ರಿಮೆಂಟ್ ಆಗುತ್ತಾ ಕೊನೆಗೆ 37,900 ಪ್ರತಿ ತಿಂಗಳು ನೀಡಲಾಗುವುದು. ಹುದ್ದೆಗಳ ವರ್ಗೀಕರಣ ಹಿಂಬಾಕಿ ಒಂದು ಹುದ್ದೆ ಬಂದ್ಬಿಟ್ಟು ಟೂಬಿಯಲ್ಲಿದೆ, ಅದು ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ ಸ್ನೇಹಿತರೆ. ಹಿಂಬಾಕಿ ಹುದ್ದೆಯಾಗಿದೆ. ನೇಮಕ ಮಾಡ್ಕೊಳ್ಕಂತ ಹುದ್ದೆಗಳ ವರ್ಗೀಕರಣ 16 ಹುದ್ದೆಗಳು ಇಲ್ಲಿ ನೇಮಕಾತ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1, ಮಹಿಳಾ 1, ಮಾಜಿ ಸೈನಿಕ 1, ಒಟ್ಟಾಗಿ 3 ಹುದ್ದೆಗಳು. 2A ಪ್ರವರ್ಗ 2A ಇತರೆಯಲ್ಲಿ 1, ಮಹಿಳಾ ಅಭ್ಯರ್ಥಿ 1, ಯೋಜನಾ ನಿರಾಶ್ರಿತರು 1, ಒಟ್ಟಾಗಿ 3 ಹುದ್ದೆಗಳು. ಪ್ರವರ್ಗ 3A ಮಹಿಳಾ ಅಭ್ಯರ್ಥಿ 1, ಪ್ರವರ್ಗ 3B ಗ್ರಾಮೀಣ ಅಭ್ಯರ್ಥಿ 1. ಇನ್ನು ಸಾಮಾನ್ಯ ಅಭ್ಯರ್ಥಿಯಲ್ಲಿ ಇತರೆಯಲ್ಲಿ 2, ಮಹಿಳಾ ಅಭ್ಯರ್ಥಿ 2, ಗ್ರಾಮೀಣ ಅಭ್ಯರ್ಥಿ 2, ಯೋಜನಾ ನಿರಾಶ್ರಿತರು 1, ಮಾಜಿ ಸೈನಿ 1, ಒಟ್ಟಾಗಿ 8 ಹುದ್ದೆಗಳು. ಒಟ್ಟಾಗಿ ನೋಡೋದಾದ್ರೆ ಇತರೆಯಲ್ಲಿ 4 ಹುದ್ದೆಗಳು, ಮಹಿಳಾ ಅಭ್ಯರ್ಥಿ 5 ಹುದ್ದೆಗಳು, ಗ್ರಾಮೀಣ ಅಭ್ಯರ್ಥಿ 3 ಹುದ್ದೆಗಳು, ಯೋಜನಾ ನಿರಾಶ್ರಿತರು 2 ಹುದ್ದೆಗಳು, ಮಾಜಿ ಸೈನಿಕ 2 ಹುದ್ದೆಗಳು, ಒಟ್ಟಾಗಿ 16 ಹುದ್ದೆಗಳು. ಇವು ಹೊಸದಾಗಿ ನೇಮಕಾತಿ ಮಾಡ್ಕೊಳ್ತಾ ಇರುವಂತಹ ಒಂದು ಹುದ್ದೆಗಳು. ವಿದ್ಯಾರ್ಥಿ ಅಭ್ಯರ್ಥಿಗಳು 10ನೇ ತರಗತಿ ಅಥವಾ ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನ ಮಾಡಿರ್ಬೇಕು. ಅದು ಕೊಡೆಯ ದಿನಾಂಕವನ್ನು ಏನಿದೆ ಅಲ್ಲ ಅದರ ಒಳಗಾಗಿ ಉತ್ತೀರ್ಣತೆ ಹೊಂದಿರಬೇಕು. ಆಯ್ಕೆ ವಿಧಾನ ಬಂದ್ಬಿಟ್ಟು ಅಭ್ಯರ್ಥಿಗಳ ಆಯ್ಕೆಯನ್ನ ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರ ಹುದ್ದೆಗಳು ನೇಮಕಾತಿ ತಿದ್ದುಪಡಿ ನಿಯಮ 2007 ಅನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆಯನ್ನ ಮಾಡ್ಕೋತಾ ಇದ್ದಾರೆ. ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ 1:25 ಅಭ್ಯರ್ಥಿಗಳನ್ನ ಅತಿ ಹೆಚ್ಚು ಅಂಕಗಳ ಆಧಾರದ ಮೇಲೆ ಹುದ್ದೆಗಳಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಬಿಟ್ಟು ಪ್ರಕಟಣೆ ನೀಡಲಾಗುತ್ತೆ. ಅವರಿಗೆ ಸಂದರ್ಶನವನ್ನ ಕರೆಯಲಾಗುತ್ತೆ. ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಂದ್ರೆ ಸಂದರ್ಶನದಲ್ಲಿ 10 ಅಂಕಗಳನ್ನು ನೀಡಲಾಗುತ್ತೆ. ಅವುಗಳ ಆದ್ಯತೆ ಮೇಲೆ ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ, ಅಂದ್ರೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ. ಇನ್ನು ವಯೋಮಿತಿ ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, 2A, 2B, 3A, 3B ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ವಯೋಮಿತಿಯನ್ನ ಕಾಯ್ದಿರಿಸಲಾಗಿದೆ. ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ. 2A, 2B, 3A, 3B ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 150 ರೂಪಾಯಿ ಒಂದು ಅರ್ಜಿ ಶುಲ್ಕವನ್ನ ಇಲ್ಲಿ ಕೇಳಲಾಗಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಅರ್ಜಿ ಶುಲ್ಕ ಇಲ್ಲಿ ಕೇಳಲಾಗಿದೆ. ನಿಗದಿತ ಅರ್ಜಿಯ ಶುಲ್ಕವನ್ನ ಒಂದು ನ್ಯಾಯಾಲಯದ ವೆಬ್ಸೈಟ್ ಆದಂತ ಡಿಸ್ಟ್ರಿಕ್ಟ್ ಇಕೋರ್ಟ್ ಗವರ್ನಮೆಂಟ್ .in ಮೈಸೂರು ಆನ್ಲೈನ್ ರಿಕ್ರೂಟ್ಮೆಂಟ್ ನಲ್ಲಿ ಲಿಂಕ್ ಅನ್ನ ನೀಡಲಾಗಿದೆ. ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಲಿಂಕ್ ಅನ್ನ ನೀಡಲಾಗಿದ್ದು ಅಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಗೆ ಬೇಕಾದಂತಹ ಒಂದು ಶುಲ್ಕವನ್ನ ಪಾವತಿಸಬಹುದು. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಚಾನಲ್ ಕೂಡ ಡೌನ್ಲೋಡ್ ಮಾಡಿಬಿಟ್ಟು ಅದನ್ನ ತುಂಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಯಾವ್ದಾದ್ರು ಸ್ಟೇಟ್ ಬ್ಯಾಂಕ್ ಬ್ರಾಂಚ್ ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಕೂಡ ಶುಲ್ಕವನ್ನ ಪಾವತಿಸಬಹುದು. ಇನ್ನು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಇದು ಆನ್ಲೈನ್ ರಿಕ್ರೂಟ್ಮೆಂಟ್ ಆಗಿದ್ದು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಈ ಕೆಳಕಂಡ ಸೂಚನೆಗಳನ್ನ ಕಡ್ಡಾಯವಾಗಿ ತಿಳಿದುಕೊಳ್ಬೇಕಾಗತ್ತೆ. 10ನೇ ತರಗತಿಯಲ್ಲಿ ಅಂದ್ರೆ ತತ್ಸಮಾನ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನ ಪಡೆದುಕೊಂಡಿರ್ತಿರಲ್ಲ, ಸೊ ಅಂಕವನ್ನ ನೀವಿಲ್ಲಿ ನಮೂದಿಸಬೇಕಾಗುತ್ತೆ. ಅಂಕಗಳ ಬದಲಿಗೆ ಪಾಯಿಂಟ್ಗಳಿದ್ದಲ್ಲಿ ಗರಿಷ್ಠ ಅಥವಾ ಪಾಯಿಂಟ್ಗಳು ಮತ್ತು ಶೇಕಡಾವಾರು ಅಂಕಗಳನ್ನು ಸಂಖ್ಯೆಗಳಲ್ಲಿ ಸಮರ್ಪಕವಾಗಿ ನಮೂದಿಸತಕ್ಕದ್ದು, ಅಂದ್ರೆ ಒಂದೊಂದು ಪಾಯಿಂಟ್ ಅನ್ನು ಕೂಡ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ನೀವಿಲ್ಲಿ ನಮೂದಿಸಬೇಕು. ಸೊ ತಪ್ಪಾಗಿ ನೀವು ಏನಾದ್ರು ನಮೂದಿಸಿದ್ರೆ ಅದು ಅಭ್ಯರ್ಥಿಗಳೇ ಒಂದು ಹೊಣೆಗಾರರಾಗಿದ್ದಾರೆ ಅಂತ ಇಲ್ಲಿ ಕೇಳಲಾಗಿದೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅರ್ಜಿಯನ್ನ ಸರಿಯಾಗಿ ತುಂಬಬೇಕು. ತಪ್ಪಾದಲ್ಲಿ ಮಾಹಿತಿಗಳು ಸರಿಯಾಗಿ ಇದ್ದು ಅಥವಾ ಅಪೂರ್ಣವಾಗಿ ನೀವು ಮಾಹಿತಿಯನ್ನ ನೀಡಿದ್ರೆ ಸೊ ಅವ್ರಿಗೆ ಈ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಏನು ಆನ್ಲೈನ್ ಅಪ್ಲಿಕೇಶನ್ ಗಳನ್ನ ತಿರಸ್ಕರಿಸುವಂತ ಸಾಧ್ಯತೆಗಳು ಇರುತ್ತೆ. ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನ ಕಡ್ಡಾಯವಾಗಿ ನೀಡಬೇಕು. ಯಾಕಂದ್ರೆ ನಿಮಗೆ ನೋಟಿಫಿಕೇಶನ್ಗಳು SMS ಮೂಲಕ ಅಥವಾ ಇಮೇಲ್ ಮುಖಾಂತರ ತಲುಪಿಸಲಾಗುತ್ತಿರುವಂತದ್ದು ಆಗಿ ಅಭ್ಯರ್ಥಿಗಳು ಇಮೇಲ್ ಮತ್ತೆ SMS ನೀಡಲಿಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ, ಚಾಲ್ತಿಯಲ್ಲಿರ್ತಕ್ಕಂತ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ನೀಡಬೇಕು. ಹಾಗೆ ಸಂದರ್ಶನಕ್ಕೆ ಕೂಡ ಅಭ್ಯರ್ಥಿಗಳಿಗೆ ಕರೆ ಮಾಡಲು SMS ಮಾಡ್ತಾರೆ ಅಥವಾ ಇಮೇಲ್ ಮಾಡ್ತಾರೆ. ಹಾಗಾಗಿ ಅಭ್ಯರ್ಥಿಗಳು ಆದಷ್ಟು ಒಂದು ಮುತುವರ್ಜಿಯಿಂದ ತಾವು ಬಳಸ್ತಕ್ಕಂತ ಒಂದು ನಂಬರ್ ಮತ್ತೆ ಇಮೇಲ್ ಐಡಿಯನ್ನ ನೀಡಬೇಕು. ಅದ್ರ ಜೊತೆಯಾಗಿ ಭಾವಚಿತ್ರ ಸಹಿಯನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಭಾವಚಿತ್ರ 50 KB ಅಲ್ಲಿ ಒಂದು ಅಳತೆಯನ್ನ ಹೊಂದಿರಬೇಕು. 5
ಸೆಂಟಿಮೀಟರ್ ಉದ್ದ 3.6 ಸೆಂಟಿಮೀಟರ್ ಅಗಲ ಉಳ್ಳದಾಗಿರಬೇಕು. ಅದು ಜೆಪಿಜೆ ಫಾರ್ಮೆಟ್ ಅಲ್ಲಿ ಕೇಳಲಾಗಿದೆ. ಅದೇ ರೀತಿಯಾಗಿ ನಿಮ್ಮ ಸಹಿ ಕೂಡ 2.5 ಸೆಂಟಿಮೀಟರ್ ಉದ್ದ 7.5 ಸೆಂಟಿಮೀಟರ್ ಅಗಲ ಉಳ್ಳದಾಗಿದ್ದು 20 ಕೆಬಿ ಒಂದು ಅಳತೆಯನ್ನ ಹೊಂದಿರಬೇಕು. ಇದು ಜೆಪಿಜಿ ಫಾರ್ಮೆಟ್ ಆಗಿರಬೇಕು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಆ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಇಟ್ಕೊಂಡ್ಬಿಡಿ. ಅಂದ್ರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸೊ ಅದು ಏನು ಅತ್ಯಂತ ಮುಖ್ಯವಾಗಿರುವಂತದ್ದು. ಅದೇ ರೀತಿಯಾಗಿ ಸಂದರ್ಶನ ಸಮಯದಲ್ಲಿ ಕೇಳಿದ್ರೆ ಹಾಜರಿಪಡಿಸಲಿಕ್ಕೆ ನಿಮ್ಮ ಹತ್ರ ಇರಬೇಕಾಗುತ್ತೆ. ಹಾಗಾಗಿ ಅದು ಅಪ್ಲಿಕೇಶನ್ ತುಂಬಿದ ನಂತರದಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಡಿ ಒಂದು ಪ್ರತಿಯ. ಪ್ರಮುಖವಾದ ದಿನಾಂಕಗಳು, ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಾರಂಭವಾಗುವಂತ ದಿನಾಂಕ 1/4/2020, ಕೊನೆ ದಿನಾಂಕ 30/4/2020 ರಾತ್ರಿ 11:54 ಅಪ್ಲಿಕೇಶನ್ ಅನ್ನ ತುಂಬಬಹುದು. ಅದೇ ರೀತಿಯಾಗಿ ಅರ್ಜಿ ಶುಲ್ಕ ಅಂದ್ರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಚಾನಲ್ ಮೂಲಕ ನೀವು ಶುಲ್ಕವನ್ನ ಪಾವತಿಸ್ತಾ ಇದ್ರೆ ಅವರಿಗೆ ಕೊನೆಯ ದಿನಾಂಕ 4/5/2020 ನೀಡಲಾಗಿದೆ. ಸೊ ಫ್ರೆಂಡ್ಸ್, ಇದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೈಸೂರು, ಇಲ್ಲಿ ನೇಮಕಾತಿಯ ಕುರಿತಾದ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ಈ ಅಧಿಸೂಚನೆಯನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ. ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಅರ್ಹರಾದಲ್ಲಿ ಅಪ್ಲಿಕೇಶನ್ ಅನ್ನ ಭರಿಸಿ, ಅಥವಾ ನಿಮ್ ಫ್ರೆಂಡ್ಸ್ ಆಗಿರಬಹುದು ಅಥವಾ ನಿಮ್ ಸಂಬಂಧಿಕರಾಗಿರಬಹುದು ಯಾರಾದ್ರೂ ಅರ್ಹರಾಗಿದ್ರೆ ಅವ್ರಿಗೂ ಕೂಡ ಈ ವಿಷಯವನ್ನ ತಲುಪಿಸಿ.